ಓಕೆ, ಇನ್ನು ಈಗ ನಾವು ಸಿನಿಮಾಗಳನ್ನ ಓಟಿಟಿಯಲ್ಲಿ ನೋಡ್ತಾ ಇದ್ದೀವಿ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಲಾಕ್ಡೌನ್ ಪೀರಿಯಡ್ ಅಲ್ಲಿ ಹೆಚ್ಚು ಜನ ಈ ಸಿನಿಮಾಗಳನ್ನು ನೋಡಿದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಮೊದಲೆಲ್ಲ ಈ ಸಿನಿಮಾಗಳನ್ನು ಓಟಿಟಿಯಲ್ಲಿ ಇರುವಂತ ಸಿನಿಮಾಗಳನ್ನು ಹೆಚ್ಚು ನೋಡಿರಲಿಲ್ಲ. ಅದೊಂದು ದೊಡ್ಡ ವೇದಿಕೆ ಆಗಿದೆ ಇವತ್ತು ಸಿನಿಮಾಗಳಿಗೆ ಅನ್ನೋದೊಂದು ಖುಷಿ ಇದೆ. ಆದರೆ ಎಲ್ಲಿ ಜನ ಥಿಯೇಟರ್ಗೆ ಬರದೆ ಮನೆಯಲ್ಲಿರುವಂಥ ಈ ನೆಟ್ಫ್ಲಿಕ್ಸ್ ಆಗಲಿ ಅಮೆಝಾನ್ ಆಗಿರಲಿ ಇಲ್ಲೇ ಕೂತ್ಬಿಡ್ತಾರಾ ಅಂತ ಒಂದು ಭಯ ಇದೆ. ಬಹುಶಃ ಅದನ್ನು ಜನರನ್ನು ಥಿಯೇಟರ್ಗೆ ಕರ್ಕೊಂಡು ಬರುವಂಥ ಸಾಮರ್ಥ್ಯ ಹಲವಾರು ನಿರ್ದೇಶಕರಿಗೆ ಕಲಾವಿದರಿಗೆ ಇದೆ ನಮ್ಮ ಕನ್ನಡದಲ್ಲಿ, ಅದೊಂದು ಭರವಸೆ ಇದೆ. ಸೊ ಚಿತ್ರಮಂದಿರಗಳೆಲ್ಲ ಲಾಕ್ ಆಗಿರೋದ್ರಿಂದ ಎಷ್ಟೊಂದು ಜನರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಸೊ ಎಷ್ಟೋ ಜನ ಸಿನಿಮಾ ರಂಗದವರಾಗಿರ್ಬೋದು, ಸಿನಿಮಾ ಅಂದ ತಕ್ಷಣ ಬರೀ ಹೀರೋಯಿನ್ ಮಾತ್ರನೇ ಅಲ್ಲ, ಪರದೆ ಹಿಂದೆ ತುಂಬ ಜನ ಕೂಡ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಯಾವ ರೀತಿಯಾಗಿ ಒಂದು ಪ್ರಾಬ್ಲಮ್ಸ್ ಬಂದಿರುತ್ತೆ ಅಂತ ನೋಡಿ. ಚಿತ್ರರಂಗ ಮಾತ್ರವಲ್ಲ, ಚಿತ್ರರಂಗದಲ್ಲಿ ಹಲವಾರು ಜನ ಆ ದಿನ ಸಂಪಾದನೆ ಮಾಡಿ ಆ ದಿನ ಜೀವನ ಕಳೆಯುವಂಥ ಹಲವಾರು ನೌಕರ ವರ್ಗದವರು ಇರುತ್ತಾರೆ. ಅವರಿಗೆ ಸಾಕಷ್ಟು ಸಮಸ್ಯೆ ಆಯಿತು. ಮುಖ್ಯಮಂತ್ರಿಗಳು ಅಂಥವ್ರಿಗೆ ಧನ ಸಹಾಯ ಮಾಡಿದ್ರು, ಎಲ್ಲರಿಗೂ ಧನ ಸಹಾಯ ಹಾಗೂ ಆರೋಗ್ಯದ ದಿನಸಿ ಕಿಟ್ಗಳನ್ನು ಕೊಡೋದ್ರ ಮೂಲಕ ಚಲನಚಿತ್ರ ಅಕಾಡೆಮಿಯಿಂದ ಕೂಡ ಸಾಕಷ್ಟು ಸಹಾಯನ ಮಾಡಿದ್ರು. ಬಟ್ ಅದು ಅದರಿಂದ ಮಾತ್ರ ಅವ್ರ ಜೀವನ ಸರಿ ಹೋಗುತ್ತೆ ಅಂತ ಅಲ್ಲ, ಇಡೀ ಜಗತ್ತೇ ನಿಂತೋಯ್ತಲ್ಲ, ಕೇವಲ ಚಿತ್ರರಂಗ ಮಾತ್ರವಲ್ಲ. ಈ ಸಂಕಷ್ಟದ ದಿನವನ್ನು ಎಲ್ಲರೂ ಸಹಿಸ್ಕೊಳ್ಬೇಕಾಗಿದೆ. ಇದ್ರ ಜೊತೆ ಬದುಕನ್ನು ಬದುಕೋದಕ್ಕೆ ನಾವೆಲ್ಲರೂ ಕಲಿಬೇಕಾಗಿದೆ. ಓಕೆ, ಇವತ್ತು ಎಲ್ಲ ಮಕ್ಕಳಿಗೂ ಸ್ಪೂನ್ ಫೀಡ್ ಆಗಿಬಿಟ್ಟಿದೆ, ಇನ್ಸ್ಟೆಂಟಾಗಿ ಏನು ಕೇಳಿದ್ರು ಅದು ಸಿಗ್ತಾ ಇದೆ. ಸೊ ನಿಮ್ಮ ಬಾಲ್ಯದ ದಿನಗಳನ್ನು ಕಂಪೇರ್ ಮಾಡ್ಕೊಂಡು ಹೋದರೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅವತ್ತಿನ ದಿನ ಮತ್ತು ಇವತ್ತಿನ ದಿನ? ಕಾಲ ಬದಲಾಗಿದೆ. ನಮ್ಮ ಕಾಲದಲ್ಲಿದ್ದಂಥ ಟಾಸ್ಕ್ಗಳು, ನಮಗಿದ್ದಂಥ ವಾತಾವರಣ ಮಕ್ಕಳಿಗಿಲ್ಲ ಇವತ್ತು. ನಾವು ಶಾಲೆಗೆ ಹೋಗುವ ದಿನಗಳಲ್ಲಿ ರೋಡಲ್ಲಿರುವ ಎಲ್ಲ ಬೋರ್ವೆಲ್ ನೀರುಗಳನ್ನ ಕುಡಿತಾ ಇದ್ವಿ. ನಮ್ಗೆ ಯಾವ ನೆಗಡಿ ಬರ್ತಾ ಇರಲಿಲ್ಲ, ಜ್ವರ ಬರ್ತಾ ಇರಲಿಲ್ಲ, ಮಳೆ ಬಂದರೆ ವಾರಾನ್ಗಟ್ಟಲೆ ಆ ಕೆಸರಲ್ಲಿ ಆಟಾಡ್ತಾ ಇದ್ವಿ. ಆದರೆ ಇವತ್ತಿನ ವಾತಾವರಣ, ಹವಾಮಾನ ಆಗಿರಲಿ, ಪ್ರಕೃತಿಯಲ್ಲಿರುವಂಥ ಗಾಳಿ ಆಗಲಿ, ಪ್ರಕೃತಿಯಲ್ಲಿ ಸಿಗಿರುವಂಥ ನೀರಾಗಲಿ ಅಷ್ಟು ಶುದ್ಧವಾಗಿದೆಯಾ? ಇಲ್ಲ. ಹಾಗಾಗಿ ನಾವು ಮಕ್ಕಳನ್ನ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ರೋಡಲ್ಲಿರೋ ನಲ್ಲಿಗಳೇ ಇಲ್ಲ ಇನ್ಫ್ಯಾಕ್ಟ್ ಇವಾಗ, ನಾವು ಚಿಕ್ಕ ಹುಡುಗರಲ್ಲಿ ನೋಡುವಾಗ. ಸೊ ಸಾಕಷ್ಟು ಬದಲಾವಣೆ ಕಾಲಕಾಲಕ್ಕೆ ಆಗಿದೆ. ನಾವಾಗಾದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಇರ್ತಾ ಇತ್ತು, ಮಕ್ಕಳಿಗೆ ಇವಾಗ ಅದು ಇಲ್ಲವೇ ಇಲ್ಲ. ಅದಕ್ಕೊಂದು ಶಾಲೆಯಲ್ಲಿ ಅದಕ್ಕೊಂದು ಪೀರಿಯಡ್ ಅಂತ ಮಾಡ್ತಾರೆ ಇವಾಗ. ಸ್ಪೋರ್ಟ್ಸ್ ಪೀರಿಯಡಲ್ಲಿ ಮಾತ್ರ ಅವರೊಂದು ಸ್ವಲ್ಪ ಆಟ ಆಡಿ ಮತ್ತೆ ಬಂದು ಅವರೇ ಅದೇ ಶಾಲೆ, ಅದೇ ಪುಸ್ತಕ, ಅದೇ ಕಂಪ್ಯೂಟರ್ ಅಂತ ಆಗಿದೆ ಜೀವನ. ಸಾಕಷ್ಟು ವ್ಯತ್ಯಾಸಗಳು ಅವರ ಕಾರಣಕ್ಕೆ, ಒಬ್ಬ ವ್ಯಕ್ತಿಯ ಕಾರಣಕ್ಕೆ ಅಲ್ಲದೆ ಸಮಾಜದಲ್ಲೇ ಹಲವಾರು ಬದಲಾವಣೆ ಆಗಿರೋದಕ್ಕೆ ಮಕ್ಕಳು ಹೀಗಾಗಿದ್ದಾರೆ. ಸೊ ನಾವು ತುಂಬ ಅದೃಷ್ಟವಂತರು ಅಂತ ಅಂದ್ಕೊಳ್ತೀನಿ. ನಮ್ಮ ಕಾಲದಲ್ಲಿರುವಂಥ ಈ 90s ಶಾಲೆಗೆ ಹೋದಂಥ, 80s ಶಾಲೆಗೆ ಹೋದಂಥ ಎಲ್ಲ ವಿದ್ಯಾರ್ಥಿಗಳು ವಿ ಆರ್ ವೆರಿ ಲಕ್ಕಿ. ಆ ಕಾಲದಲ್ಲಿ ಇದ್ದಂಥ ದಿನಗಳನ್ನೂ ನೋಡಿದ್ದೀವಿ, ಈಗಾಗಿರುವಂಥ ವ್ಯತ್ಯಾಸಗಳನ್ನು ನೋಡಿದ್ದೀವಿ, ಈ ಎರಡ ಬೆಳವಣಿಗೆಗಳನ್ನು ನೋಡಿದ್ದೀವಲ್ಲ. ಐ ಫೀಲ್ ದಟ್ ಐ ಆಮ್ ವೆರಿ ಲಕ್ಕಿ. ಲೈಕ್ ನಾವು ಶಾಲೆಯಲ್ಲಿದ್ದಾಗ ನಮ್ಮ ತಂದೆ ತಾಯಿ ನಮ್ಮ ಲೆಟ್ರಿಗೆ ಬರೀತಾ ಇದ್ರು, ಆ ಲೆಟ್ರಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದಂಥ ದಿನಗಳು ಅವೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಟೆಕ್ಸ್ಟಲ್ಲಿ ಫೀಲಿಂಗ್ಸ್ ಎಲ್ಲ ಈಗ ಟೆಕ್ಸ್ಟ್ ಮುಖಾಂತರ. ಓಕೆ ಮ್ಯಾಮ್, ಕ್ವಿಕ್ ಆಗಿ ಲೆಟ್ಸ್ ಹ್ಯಾವ್ ಒನ್ ರಾಪಿಡ್ ಫೈರ್. ಎಸ್, ನಾನು ಫಟ್ ಫಟ್ ಅಂತ ಕೇಳ್ತೀನಿ, ನೀವು ಅಷ್ಟೇ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಲೆಟ್ ಮಿ ಸಿ. ಆಲ್ರೈಟ್, ಲಾಸ್ಟ್ ಟೈಮ್ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡಿದಂಥ ದಿನ? ಹಾಲಿಡೇ ಸ್ಪಾಟ್. ಹಾಲಿಡೇ ಸ್ಪಾಟ್? ಹಾಲಿಡೇ ಸ್ಪಾಟ್ ಐ ಥಿಂಕ್ ಅಣ್ಣನ ಊರು. ಯಾವುದು? ಸಕಲೇಶ್ಪುರ. ಸಕಲೇಶ್ಪುರ, ಅಲ್ಲಿ ನೀವು ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ. ಎಸ್. ನಿಮ್ಮ ಅಣ್ಣನ ಗುಣಲಕ್ಷಣಗಳು, ನಿಮಗೆ ಇಷ್ಟ ಆಗೋ ಒಂದು ಕ್ಯಾರೆಕ್ಟರ್, ಇಷ್ಟ ಆಗದಿರೋದು ಒಂದು? ಇಷ್ಟ ಆಗೋ ಕ್ಯಾರೆಕ್ಟರ್ ಹೀ ಇಸ್ ವೆರಿ ಡೌನ್ ಟು ಅರ್ಥ್. ಇಷ್ಟ ಆಗದೇ ಇರೋ ಒಂದು ಕ್ಯಾರೆಕ್ಟರ್ ಜಗಳಗಂಟ. ಜಗಳಗಂಟ ತುಂಬ ಚಿಕ್ಕ ವಯಸ್ಸಿಂದ ಜಗಳಾಡಿದ್ದುಂಟು ತುಂಬ, ಈಗಲೂ ಕೂಡ
ಸಿಕ್ಕಾಪಟ್ಟೆ ಚಾನ್ಸೇ ಮಿಸ್ ಮಾಡಲ್ಲ ಅವನು. ಓ ದಟ್ಸ್ ನೈಸ್. ಓಕೆ ಸೊ ನಾನು ರಾಜಕಾರಣಿ ನೋ ಆ ಥರ ಏನಾರು ಟೈಪ್ ಬಿಸಿ ಇಲ್ವೇ ಇಲ್ಲ. ಅವಕಾಶ ಸಿಕ್ಕಿದ್ರೆ ಅವ್ನು ಬಿಡದೆ ಎಲ್ಲ ಉಪಯೋಗಿಸ್ಕೊಳ್ತಾನೆ, ಯಾವಾಗಲೂ ಜಗಳ ಆಡ್ತೀವಿ. ಓಕೆ ನಾನು ಕೂಡ ನಿಮ್ಮ ಮಗಳು ಇನ್ಸ್ಟಾಗ್ರಾಮಲ್ಲಿ ಹಾಡೋದು ನಾನು ನೋಡ್ತಾ ಇರ್ತೀನಿ. ನಿಮಗೆ ನಿಮ್ಮಾಗಲೇ ಹೇಳಿದಾಗೆ ಅವರು ಗಾಯಕಿ ಆಗಬೇಕು ಅಂತ ಅನ್ನೋದು ನಿಮ್ಮ ಕನಸು ಅಂತ, ಅವ್ರು ಹಾಡಿರೋ ಇಷ್ಟು ದಿನ ಹಾಡಿರೋ ಹಾಡಲ್ಲಿ ಯಾವ ಹಾಡು ತುಂಬ ಇಷ್ಟ? ಸೋಜುಗಾದ ಸೋಜು ಮಲ್ಲಿಗೆ. ಸೋಜುಗಾದ ಹೌದು ನಾನು ನೋಡಿದ್ದೀನಿ ಅದನ್ನ. ಮಾದೇಶ್ವರನ್ ಹಾಡು. ಬಟ್ ಅವರು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಹಾಡ್ತಾರೆ, ನೋ ಮ್ಯಾಟರ್ ಅದರಲ್ಲೂ ಹೇಳ್ತಾರೆ, ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇರುತ್ತೆ ಬೇರೆ ಅಂತ. ಹೌದು. ಓಕೆ ಶಿವಣ್ಣನ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ. ಓ ಎನರ್ಜಿ ಬೂಸ್ಟರ್ ಅವರು. ಬಹುಶಃ ಶಿವಣ್ಣ ಸೆಟ್ಗೆ ಬಂದ್ಬಿಟ್ರೆ ಯಾರು ಡಲ್ಲಾಗಿ ಕೂತ್ಕೊಳ್ಳೋದೇ ಇಲ್ಲ, ಅವ್ರನ್ನ ನೋಡ್ತಾ ನಮ್ಗೆಲ್ಲರಿಗೂ ಒಂಥರ ಎನರ್ಜಿ ಬಂದ್ಬಿಡುತ್ತೆ. ವೆರಿ ಪಾಸಿಟಿವ್ ನೇಚರ್, ವೆರಿ ಡೌನ್ ಟು ಅರ್ತ್, ವೆರಿ ಆಕ್ಟಿವ್ ಪರ್ಸನ್. ಸುದೀಪ್. ಸುದೀಪ್ ಅವ್ರ ಆಟಿಟ್ಯೂಡ್ ನನಗೆ ತುಂಬಾ ಇಷ್ಟ. ಅವರ ಎಲ್ಲ ಸ್ಟೈಲ್ ನನಗೆ ತುಂಬ ಇಷ್ಟ. ಅವ್ರ ಡೈಲಾಗ್ ಡೆಲಿವರಿ ನನಗೆ ತುಂಬ ಇಷ್ಟ. ರಾಘವೇಂದ್ರ ರಾಜ್ಕುಮಾರ್. ರಾಘವೇಂದ್ರ ರಾಜ್ಕುಮಾರ್ ಅವರು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ತಂದೆಯ ಸಾಕಷ್ಟು ಒಳ್ಳೆಯ ಗುಣಗಳು ಅವರಲ್ಲಿ ಬಂದಿದೆ. ಸಮಯ ಸಿಕ್ಕಾಗಲೆಲ್ಲ ಅವರಪ್ಪ ಅವ್ರು ಹೇಳ್ಕೊಟ್ಟಂಥ ಪಾಠಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ತಂದೆ ತಾಯಿ ಪಟ್ಟಂಥ ಶ್ರಮವನ್ನು ಶ್ರಮಿಸಿ ಅವರಿಗೆ ಗೌರವಿಸ್ತಾರಲ್ಲ, ಅಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ನನಗೆ ತುಂಬಾ ಇಷ್ಟ. ಯಶ್. ಯಶ್ ಅವರಿಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದವರು. ಯಾವುದೇ ಏನು ಹೇಳ್ತೀರಿ, ಯಾರ ಸಹಾಯವೂ ಇಲ್ಲದೆ ಕೇವಲ ತಮ್ಮ ಪರಿಶ್ರಮದಿಂದ ತಮ್ಮ ಡೆಡಿಕೇಷನಿಂದ ಒಬ್ಬ ಸೂಪರ್ ಸ್ಟಾರ್ ಆಗಿ ಕನ್ನಡದ ಹೆಸರನ್ನ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಲ್ಲೂ ಕೂಡ ಪಸರಿಸಿದಂಥ ಒಬ್ಬ ಯುವ ನಟ. ನನಗೆ ಅವರ ಶ್ರಮ, ಅವರ ಡೆಡಿಕೇಷನ್ ಸಿನಿಮಾ ರಂಗಕ್ಕೆ, ಐ ಲೈಕ್ ಹಿಮ್ ವೆರಿ ಮಚ್. ರಚಿತಾ ರಾಮ್. ರಚಿತಾ ರಾಮ್ ಬಹುಶಃ ನಾಯಕಿಯರೇ ಇಲ್ಲ ಅನ್ನುವಂಥ ಒಂದು ಕೊರಗನ ನೀಗಿಸಿದಂಥ ಒಬ್ಬ ನಾಯಕಿ. ಓಕೆ. ಕನ್ನಡದ ನಾಯಕಿಯರಿಲ್ಲ ಅಂತ. ಎಸ್. ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಅಗೇನ್ ಅವರಿಬ್ಬರು ಪೇರ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಯಶ್ ಅಣ್ಣ ರಾಧಿಕಾ ಅವರ ಪೇರ್ ಕನ್ನಡದ ಪ್ರತಿಭಾವಂತ ಕಲಾವಿದರ ಪಟ್ಟಿಯಲ್ಲಿ ಅವರು ಒಬ್ಬ ಕಲಾವಿದೆ. ಓಕೆ. ನಿಮ್ಮ ಹಾಟ್ ಫೇವರೇಟ್ ಯಾರು ಅಂತ, ಆಗಿನ ನಿಮ್ಮ ಕಾಲದಲ್ಲಿ ಇದ್ದಂಥ ಹೀರೋಯಿನ್ಸ್ ಜೊತೆಗೆ ಈಗ ಪ್ರೆಸೆಂಟ್ ಹೀರೋಯಿನ್ಸ್ ಯಾರು ನಿಮಗೆ ತುಂಬ ಇಷ್ಟ ಆಗ್ತಾರೆ ಪರದೆ ಮೇಲೆ ನೋಡೋದಕ್ಕೆ? ಐ ಥಿಂಕ್ ಆಗಿನ ಕಾಲದಲ್ಲಿ ಅಂತಂದರೆ ನಾನು ಚಿತ್ರರಂಗಕ್ಕೆ ಬರೋ ಮುಂಚೆ ನನಗೆ ಸರಿತಾ ತುಂಬ ಇಷ್ಟ ಆಗ್ತಿತ್ತು. ಸರಿತಾ ಶಿ ಇಸ್ ಮೈ ಆಲ್ ಫೇವ್ರೇಟ್. ಸರಿತಾ ಮತ್ತು ಜೂಲಿ ಲಕ್ಷ್ಮಿ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೆ ರಾಧಿಕಾ ಪಂಡಿತ್ ಇಷ್ಟ, ರಮ್ಯಾ ಇಷ್ಟ. ಇವಾಗೆಲ್ಲ ರಾಧಿಕಾ ಪಂಡಿತ್ ಮತ್ತೆ ರಮ್ಯಾ. ಇನ್ನು ನಟರ ಬಗ್ಗೆ ಹೇಳೋದಾದ್ರೆ, ನಟರ ಬಗ್ಗೆ ಹೇಳೋದಾದ್ರೆ ಸುದೀಪ್ ಅವ್ರು ನನಗೆ ಇಷ್ಟ. ಶಿವಣ್ಣ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. ನಿಮ್ಮ ಕಾಲದಲ್ಲಿ? ನನ್ನ ಕಾಲದಲ್ಲಿ ಅಂತಂದ್ರೆ ಶಿವಣ್ಣ. ಯಾವ ಕಾಲದಲ್ಲಿ ಇಲ್ಲ ಶಿವಣ್ಣ, ಸ್ಟಿಲ್ ಹೀಸ್. ಮ್ಯಾಮ್ ನಿಮ್ಮ ಫೇವ್ರೇಟ್ ಫುಡ್? ರೈಸ್ ಅಲ್ಲಿ ಯಾವ್ದಾದ್ರೂ ಸರಿ. ರೈಸ್ ಐಟಮ್ ತುಂಬಾ ಇಷ್ಟ. ಸುಮ್ಮನೆ ಕಲರ್ ಚೇಂಜ್ ಮಾಡ್ತಾ ಇದ್ರೆ ಸುಮ್ಮನೆ ರೈಸ್ ತಿಂತಾ ಇರ್ತೀನಿ. ಅದು ಪಲಾವ್ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು. ಚಿತ್ರಾನ್ನ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. ಓಕೆ. ನಿಮ್ಮ ಹಾಲಿಡೇ ಡೆಸ್ಟಿನೇಷನ್? ಹೊಸ ಹೊಸ ಜಾಗ ನೋಡಬೇಕು ಅಂತ. ಒಂದೇ ಜಾಗ ಅಂತ ಏನಿಲ್ಲ, ನನಗೆ ಯಾವಾಗಲೂ ಹೊಸ ಜಾಗ ನೋಡಬೇಕು ಅಂತ ಇಷ್ಟ. ಐ ಲವ್ ಟ್ರಾವೆಲಿಂಗ್. ಓಕೆ. ತುಂಬ ಟ್ರಾವೆಲ್ ಮಾಡ್ತೀನಿ. ಅಪ್ಪ ಅಮ್ಮನಿಗೆ ಇಂಥ ಒಂದು ಹಾಲಿಡೇ ಡೆಸ್ಟಿನೇಷನಿಗೆ ಕರ್ಕೊಂಡು ಹೋಗಬೇಕು ಅಂತ ಅನ್ಸಿದ್ರೆ ಥಟ್ ಅಂತ ನಿಮ್ಮ ತಲೆಯಲ್ಲಿ ಹೊಳೆಯೋದು ಯಾವ ಪ್ಲೇಸ್? ಅವ್ರಿಗೆಲ್ಲ ಜಾಗ, ಅವ್ರಿಗೆ ದೇ ಲೈಕ್ ಫಾರೆಸ್ಟ್. ಸೊ ಹಾಗಾಗಿ ಫಾರೆಸ್ಟ್ ಅವ್ರು ಇಷ್ಟಪಡ್ತಾರೆ. ನಾನು ಕರ್ಕೊಂಡು ಹೋಗದೆ ಇರೋ ಜಾಗ ಇಂಡಿಯಾದಲ್ಲಿ ಫಾರೆಸ್ಟ್ ಯಾವುದೂ ಇಲ್ಲ ಬಹುಶಃ ಅನ್ಸುತ್ತೆ. ಎಲ್ಲ ಕಡೆನೂ ಹೋಗಿದ್ದಾರೆ. ಇತ್ತೀಚೆಗೆ ಅವ್ರು ಟ್ರಾವೆಲ್ ಕಡಿಮೆ ಮಾಡಿದ್ರು, ಬಟ್ ದೇ ಲವ್ ಟ್ರಾವೆಲಿಂಗ್ ಫಾರೆಸ್ಟ್. ಒಂದು ಜಸ್ಟ್ ಒಂದು 5 ಮಿನಿಟ್ಸ್ ಶ್ರುತಿ ಅವರ ಇನ್ಫಾರ್ಮೇಶನ್ಸ್ ತಿಳ್ಕೊಳ್ಳೋದಾದ್ರೆ, ಶ್ರುತಿ ಅವರಿಗೆ ಸಿಲ್ಕ್ ಸಾರೀಸ್ ಇಷ್ಟನ ಕಾಟನ್ ಸಾರೀಸ್? ಕಾಟನ್ ಆಲ್ ಟೈಮ್. ಹಾಗಾಗಿ ಎಲ್ಲೋ ಕೆಲವೊಂದ್ಸಲ ಮನೇಲಿ ರೆಡಿ ಆಗುವಾಗಲೂ ಕೂಡ ಪೇರೆಂಟ್ಸ್ ಹೇಳ್ತಾರೆ, ಏ ಶ್ರುತಿ ತರ ದೊಡ್ಡ ಬಿಂದಿ ಇಟ್ಕೋ, ಹೀರೋಯಿನ್ ಶ್ರುತಿ ನೋಡಿಲ್ವಾ ನೀನು, ಅವ್ರ ತರ ಅಟೈರ್ ಅಲ್ಲಿ ರೆಡಿ ಆಗುವಂತ ಎಷ್ಟೊಂದು ಕಾಲೇಜಲ್ಲೂ ಕೂಡ ಹೆಣ್ಮಕ್ಳು ಹೇಳಿರೋದುಂಟು. ಸೊ ವಾಟ್ ಇನ್ಸ್ಪೈರ್ಡ್ ಫಾರ್ ದಿಸ್? ಅಮ್ಮ. ಅಮ್ಮನಿಗೆ ಏನು ಇಷ್ಟ ಇತ್ತು, ಅಮ್ಮಂಗೆ ನಾನು ಹೇಗೆ ತೆರೆಯ ಮೇಲೆ ಕಾಣಬೇಕು ಅಂತ ಅವ್ರಿಗೆ ಆಸೆ ಇತ್ತು, ನಾನು ಹಾಗೆ ರೆಡಿ ಆಗ್ತಾ ಇದ್ದೆ. ಆಲ್ಮೋಸ್ಟ್ ನಾವು ನೋಡಿದಂಗೆ ಶ್ರುತಿ ಅವರು ತುಂಬ ಸಿಂಪಲ್ ಲಿವಿಂಗ್ ಅಂತ. ತುಂಬಾ. ಅದಕ್ಕೆ ನೀವು ಸಿಂಪಲ್ ಅಂತ ಹೆಸರು ಕರಿತೀರಿ, ನಾನು ಇರೋದೇ ಹಾಗೆ ಅಂತ ನಾನು ಹೇಳ್ತೀನಿ. ಹೌದು. ಬಟ್ ಇವಾಗ ನಾವು ಕಂಪೇರ್ ಮಾಡಕ್ಕೆ ಹೋದ್ರೆ ಅದು ಸಿಂಪಲ್ ಅಂತ ನಮಗೆ ಅಂತ ಅನ್ಸುತ್ತೆ. ಸೊ ನೀವು ಏನು ಗೈಡ್ಲೈನ್ಸ್ ಕೊಡ್ತೀರಾ ನಿಮ್ಮ ಮಗಳಿಗೆ ಗೌರಿ ಅವರಿಗೆ, ಲೈಕ್ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಏಳು ಬೀಳುಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅಂತ ಒಬ್ಬ ತಾಯಿ ಮಗಳಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ?
ಜೀವನದಲ್ಲಿ ಎಲ್ಲರೂ ಕೂಡ ಗೆಲುವಿನ ಬಗ್ಗೆನೇ ಮಾತಾಡ್ತಾರೆ ಆದರೆ ಸೋಲು ಕಲಿಸುವಂತ ಪಾಠ ಗೆಲುವು ಕಲಿಸೋಕೆ ಸಾಧ್ಯನೇ ಇಲ್ಲ ನನ್ನ ಮಗಳಿಗೆ ಸೋತಾಗ ಮತ್ತೆ ಎದ್ದು ನಿಂತುಕೊಳ್ಳುವಂತ ಒಂದು ಆತ್ಮ ಸ್ಥೈರ್ಯ ಅವಳಲ್ಲಿ ಬರಬೇಕು ಇದರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತಾ ಇರ್ತೀನಿ ನಡೆಯೋ ಮನುಷ್ಯ ಮಾತ್ರ ಎಡುವಕ್ಕೆ ಸಾಧ್ಯ ಅವಳು ಯಾವುದೇ ಒಂದು ಸಬ್ಜೆಕ್ಟ್ಗಳಲ್ಲಿ ಒಂದು ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಅಥವಾ ಫೇಲ್ ಆಗಿಬಿಟ್ರೆ ಏನೋ ಆಕಾಶ ತಲೆ ಮೇಲೆ ಬಿತ್ತು ಅನ್ನೋದಲ್ಲ ಅದರಿಂದ ಕಲಿಯುವಂತಹ ಪಾಠ ಇದೆಯಲ್ಲ ಅದು ಲೈಫ್ ಟೈಮ್ ನಮ್ಮ ಜೊತೆ ಇರುತ್ತೆ ಗೆಲುವು ಕೊಡುವಂಥ ಪಾಠಕ್ಕಿಂತ ಸೋಲು ತುಂಬ ಒಳ್ಳೊಳ್ಳೆ ಪಾಠಗಳನ್ನು ಕಲಿಸುತ್ತೆ ಅದರ ಅನುಭವಗಳನ್ನು ಅವಳು ಮಿಸ್ ಮಾಡಿದೆ ಪ್ರತಿ ಒಂದು ಸರಿ ನಾವು ಜೀವನದಲ್ಲಿ ಬಿದ್ದಾಗ ಮತ್ತೆ ಎದ್ದು ನಿಂತುಕೊಳ್ಳುವಂಥ ಒಂದು ಆತ್ಮಸ್ಥೈರ್ಯ ಅವಳನ್ನು ನಾನು ತುಂಬ್ತೀನಿ ಇಲ್ಲೊಂದು ಕಡೆ ನಾನು ನೋಡಿದ್ದೀನಿ ಅವ್ರು ಹೇಳ್ತಾರೆ ಅಮ್ಮ ದೊಡ್ಡ ಹೆಸರು ಮಾಡಿದ್ದಾರೆ ಆದರೆ ನಾನು ಅಮ್ಮನ ಹೆಸರು ಇಟ್ಕೊಂಡು ಇಂಡಸ್ಟ್ರಿಗಾಗಿರ್ಬೋದು ಮ್ಯೂಸಿಕ್ ಫೀಲ್ಡ್ಗಾಗಿರ್ಬೋದು ಬರೋದಕ್ಕೆ ಇಷ್ಟ ಇಲ್ಲ ಸ್ವತಃ ನಾನು ನನ್ನ ಒಂದು ಟ್ಯಾಲೆಂಟನ್ನು ನೋಡಿ ನನಗೆ ಅವಕಾಶ ಕೊಟ್ಟರೆ ಆಗ ಖುಷಿಯಾಗುತ್ತೆ ಅಂತ ಹೆಮ್ಮೆ ಆಗುತ್ತೆ ಅವಳ ಹಾಗಂದರೆ ನನಗೂ ಖುಷಿಯಾಗುತ್ತೆ ಓಕೆ ಇಟ್ಸ್ ಅ ರೈಟ್ ವೇ ರೈಟ್ ವೇ ಆ್ಯಕ್ಚುಲಿ ಎಸ್ ಎಲ್ಲರೂ ಕೂಡ ನಾವು ಒಂದು ಬ್ಯಾಕ್ ಸಪೋರ್ಟ್ ಬೇಡ ಗಾಡ್ ಫಾದರ್ ಬೇಡ ಹೆಚ್ಚು ದಿನ ಅವ್ರ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಆಕೆ ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ಮಾತ್ರ ಆಕೆ ಏನಾದರೂ ಸಾಧನೆ ಮಾಡೋಕೆ ಸಾಧ್ಯ ಕೇವಲ ಇನ್ನೊಬ್ಬರ ಹೆಸರನ್ನು ಇಟ್ಕೊಂಡು ಬಂದವರು ಹೆಚ್ಚು ಜನ ಏನು ಮಾಡೋಕೆ ಸಾಧ್ಯ ಇಲ್ಲ ಓಕೆ ಆಲ್ರೈಟ್ ಓಕೆ ಮ್ಯಾಮ್ ಇನ್ನು ಕಂಪ್ಲೀಟ್ ಆಗಿ ಇವತ್ತಿನ ಪಾಲಿಟಿಕ್ಸ್ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಒನ್ ಲೈನ್ ಒಪಿನಿಯನ್ ಅಬೌಟ್ ಟುಡೇಸ್ ಪಾಲಿಟಿಕ್ಸ್ ಇವತ್ತಿನ ಕಂಡೀಷನ್ ಏನಿದೆ ಏನು ಇಂಪ್ರೂವ್ ಆಗಬಹುದು ಜನರಿಗೆ ಯಾವ ರೀತಿ ಒಳ್ಳೇದಾಗ್ಬೋದು ಇವತ್ತಿನ ರಾಜಕಾರಣದ ಬಗ್ಗೆ ಜನಕ್ಕೆ ಹೆಚ್ಚು ಪ್ರಶ್ನೆಗಳು ಎಲ್ಲೋ ನಂಬಿಕೆಗಳನ್ನ ಕಳ್ಕೊಳ್ತಾ ಇದ್ದಾರ ಅನ್ನುವಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ ಇದಕ್ಕೆಲ್ಲೋ ಪ್ರತಿಯೊಬ್ಬ ಮತದಾರನು ಕೂಡ ಕಾರಣ ಇದ್ದಾರೆ ನನಗೆ ನಾನು ತಿಳಿದ ಹಾಗೆ ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿ ತುಂಬ ಇದೆ ಒಬ್ಬ ರಾಜಕಾರಣಿಯನ್ನ ಗೆಲ್ಲಿಸುವುದರಲ್ಲಿ ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿ ತುಂಬ ಇದೆ ಎಲ್ಲಿಯವರೆಗೂ ಒಬ್ಬ ಮತದಾರ ಅಭ್ಯರ್ಥಿ ದುಡ್ಡು ಕೊಟ್ಟರು ಅನ್ನೋ ಕಾರಣಕ್ಕೆ ಮಾತ್ರವಲ್ಲದೆ ಅವರೇನೋ ಗಿಫ್ಟ್ಗಳು ಕೊಟ್ಟರು ಅಥವಾ ನಮ್ಮ ಜಾತಿಯ ವ್ಯಾಮೋಹಕ್ಕೋ ಅಥವಾ ನಮ್ಮ ಊರಿನವರು ಅನ್ನೋ ವ್ಯಾಮೋಹಕ್ಕೋ ನಾವು ಗೆಲ್ಲಿಸೋದನ್ನು ನಿಲ್ಲಿಸ್ತೀವೋ ಒಬ್ಬ ಅಭ್ಯರ್ಥಿಯನ್ನು ನೋಡುವಂಥ ಕಲ್ಪನೆ ನಮ್ಮಲ್ಲಿ ಬದಲಾಗಬೇಕು ಈತ ಎಜುಕೇಟೆಡು ಅಥವಾ ಆತನ ಹಿಸ್ಟ್ರಿ ಆತನ ಉದ್ದೇಶ ಏನಾದರೂ ಒಂದಿಷ್ಟು ಒಳ್ಳೆಯದು ಮಾಡ್ಬೋದು ಅನ್ನೋ ಹಿಸ್ಟ್ರಿ ಈತನಿಗಿದೆ ಅಥವಾ ಈತನ ಆಲೋಚನೆಗಳು ಸರಿ ಇದೆ ಈ ದೃಷ್ಟಿಯಲ್ಲಿ ಯಾವಾಗ ಒಬ್ಬ ಮತದಾರ ಒಬ್ಬ ಅಭ್ಯರ್ಥಿನ ಆರಿಸ್ತಾರೋ ಆವಾಗ ಒಂದಿಷ್ಟು ಈ ರಾಜಕಾರಣದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳಾಗೋಕ್ಕೆ ಸಾಧ್ಯ ಎಲ್ಲಿಯವರೆಗೂ ಹಣಕ್ಕಾಗಿ ಓಟ್ ಹಾಕ್ತಾರೋ ಜಾತಿಗಾಗಿ ಓಟ್ ಹಾಕ್ತಾರೋ ಅಲ್ಲಿಯವರೆಗೂ ಜನರಿಗೆ ಅವ್ರು ಮಾಡುವಂಥ ಕೆಲಸಗಳ ಮೇಲೆ ಅಸಮಾಧಾನ ಸಹಜನೇ ಅದು ಬದಲಾಗಬೇಕು ಅನ್ನೋದು ನನ್ನ ಆಸೆ ಎಸ್ ಮ್ಯಾಮ್ ಇಷ್ಟು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನೀವು ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಮುಂಬರುವ ಎಲ್ಲ ಯೋಜನೆಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಅಭಿಷೇಕ್ರೆ ಶ್ರುತಿಯವರು ನಮ್ಮೊಟ್ಟಿಗೆ ಕಾಲ ಕಳೆದು ಅವರ ಅಭಿಪ್ರಾಯಗಳನ್ನು ರಾಜಕೀಯ ಆಗಿರ್ಬೋದು ಚಿತ್ರರಂಗದಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಟ್ರು ಹೀಗೆ ನೋಡ್ತಾ ಇರಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಾನು ನಿಮಗೆ